ಇದ್ದೀರಾ ಎಂಡ್ ನ್ಯೂಸ್ 6 ನಾನು ಪವಿತ್ರ ವೆಂಕಟೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ದೇಶದ ಲಸಿಕಾ ಅಭಿಯಾನ ಇಡೀ ದೇಶಕ್ಕೆ ಮಾದರಿ ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದಾಜ್ಲೆ ಹೇಳಿಕೆ ಕೋಲಾರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿರುವ ನೂತನ ಕೆವಿಕೆ ಕಚೇರಿ ಉದ್ಘಾಟನೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೇಂದ್ರದ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದಾಜ್ಲೆ ಅವರು ದೇಶದ ಲಸಿಕೆ ಅಭಿಯಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇನ್ನು ವಿಶ್ವದಲ್ಲೇ ಮೊದಲು ನಮ್ಮ ದೇಶದಲ್ಲಿ ಲಸಿಕೆ ಕಂಡು ಹಿಡಿದಿದ್ದು ಇದರಲ್ಲಿ ದೇಶದ ಪ್ರಧಾನಿ ಮೋದಿ ಅವರದ ಶ್ರಮ ಬಹಳಷ್ಟಿದೆ ಆದರೆ ವಿರೋಧ ಪಕ್ಷದವರು ಲಸಿಕೆ ಅಭಿಯಾನವನ್ನು ಟೀಕೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಲಸಿಕೆ ಕುರಿತು ಸಿದ್ದು ಟ್ವೀಟ್ ವಿಚಾರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ವಿರೋಧ ಪಕ್ಷದ ನಾಯಕರಿಗೂ ಸಿಎಂ ರಷ್ಟೇ ಅಧಿಕಾರ ಇದೆ ಅಧಿಕಾರದಿಂದ ಸಂಪೂರ್ಣ ಮಾಹಿತಿ ಪಡೆದು ಮಾತನಾಡಬೇಕು ಈ ರೀತಿ ಮಾತನಾಡಿ ಜನರಿಗೆ ತಪ್ಪು ಸಂದೇಶವನ್ನು ನೀಡಬಾರದು ಎಂದರು ಇದೇ ವೇಳೆ ಸಂಸದ ಮುನಿಸ್ವಾಮಿ ಹಾಗೂ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೊದಲ ದೇಶ ಅನ್ನುವಂತ ಹೆಗ್ಗಳಿಕೆ ಕೂಡ ಭಾರತದಿದೆ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಾಲೋಚನೆ ಅವರ ದೂರದೃಷ್ಟಿ ಅವರು ಖಾಸಗಿ ಮತ್ತು ಸರ್ಕಾರದ ಸಂಶೋಧಕರ ಜೊತೆ ನಡೆಸಿದಂತ ಚರ್ಚೆ ಮತ್ತು ಅದಕ್ಕೆ ಕೊಟ್ಟಂತ ಪ್ರೋತ್ಸಾಹ ಈ ಕಾರಣಕ್ಕಾಗಿ ಸಾಧ್ಯ ಆಗಿದೆ ಅದಕ್ಕಾಗಿ ಇವತ್ತು ಇಡೀ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ಆಭಾರಿಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಅಂತ ಒಂದು ಶುಭ ಕ್ಷಣದಲ್ಲಿ ನಾವು ಇದ್ದೀವಿ ತಿರುಗಲ್ಲಿ ಎಷ್ಟೋ ಲಸಿಕೆ ಆಗಿದೆ ಯಾವ ಯಾವ ಆಸ್ಪತ್ರೆಗಳು ಸಿದ್ದರಾಮಯ್ಯನವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಅವರು ಇವತ್ತು ಸಂಪರ್ಕ ಮಾಡಬಹುದು ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರು ಒಬ್ಬ ಮುಖ್ಯಮಂತ್ರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ವಿರೋಧ ಪಕ್ಷದ ನಾಯಕರಿಗೆ ಇರುತ್ತೆ ಅವರು ಬಂಗಾರಪೇಟೆಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಶಿಕ್ಷಕರ ಹಲವಾರು ಬೇಡಿಕೆ ಈಡೇರಿಸಲು ಮನವಿ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸಿದರು ಮನವಿ ಪತ್ರ ಸಲ್ಲಿಸಿ ಜಿಲ್ಲಾಧ್ಯಕ್ಷ ಅಯ್ಯಪ್ಪಗೌಡ ಮಾತನಾಡಿ ಕಳೆದ 2 ವರ್ಷಗಳಿಂದ ಪದವಿ ಶಿಕ್ಷಕರ ಸಮಸ್ಯೆ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಸೇವಾವಧಿಯಲ್ಲಿ ಶಿಕ್ಷಕರು ಬಯಸುವ ಜಿಲ್ಲೆಗೆ ಒಂದು ಬಾರಿ ವರ್ಗಾವಣೆ ಇಂತಹ ಸಮಸ್ಯೆಗಳ ಕಳೆದ 2 ವರ್ಷಗಳಿಂದ ಅನೇಕ ಬಾರಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ 22ನೇ ತಾರೀಕಿನಿಂದ 29ರವರೆಗೆ ಕಪ್ಪು ಬಟ್ಟೆಯನ್ನು ಧರಿಸಿ ಶಾಲೆಗೆ ಹಾಜರಾಗುವುದು ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಹೇಳಿದರು ಈ ನಿಟ್ಟಿನಲ್ಲಿ 2 ವರ್ಷದಿಂದ COVID-19 ರಜಾ ಅವಧಿ ಇದ್ದಿದ್ದರಿಂದ ಮಕ್ಕಳು ಈಗ ತಾನೇ ಶಾಲೆಗೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಶಾಲೆಗಳನ್ನು ಬಹಿಷ್ಕರಿಸೋದು ಬೇಡ ಒಂದು ಹಂತಂತವಾಗಿ ನಾವು ಏನು ಈ ಹೋರಾಟಗಳನ್ನು ಹಮ್ಮಿಕೊಳ್ಳೋಣ ಅಂತೇಳಿ ನಮ್ಮ ಹೋದ ತಿಂಗಳ 29ನೇ ತಾರೀಕಿನ ಬೆಳಗಾಮಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯಿಸಿದಂತೆ ಮತ್ತೆ 18ನೇ ತಾರೀಕು 16ನೇ ತಾರೀಕು ತುಮಕೂರಲ್ಲಿ ಒಂದು ಸಭೆ ನಡೀತು ಆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಕೂಡ ನಿರ್ಣಯ ಮಾಡಿದಾಗೆ ಈಗಾಗಲೇ ನಾವು 4ನೇ ತಾರೀಕಿಂದ ತರಬೇತಿ ಬಹಿಷ್ಕಾರಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದೀವಿ ಅದರ ಮೊದಲನೇ ಹಂತ ತರಬೇತಿ ಬಹಿಷ್ಕಾರ ಆಯಿತು ಈಗ 2ನೇ ಹಂತವಾಗಿ ಕಪ್ಪು ಪಟ್ಟಿಯನ್ನು ಧರಿಸಿ ಈ 21ನೇ ತಾರೀಕಿಂದ 29ನೇ ತಾರೀಕವರೆಗೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿನಿತ್ಯ ಶಾಲೆಯಲ್ಲಿ ಕೆಲಸ ಮಾಡುವಂಥ ಕೆಲಸನ ನಾವು ಎಲ್ಲ ಶಿಕ್ಷಕರು ಒಟ್ಟಿಗೆ ಪ್ರಾರಂಭ ಇವತ್ತು ಮಾಡಿದ್ದೀವಿ ಇವತ್ತಿಂದ 29ನೇ ತಾರೀಕು 9 ದಿನಗಳ ಕಾಲ ಪ್ರತಿಯೊಬ್ಬರು ನಾವು ಮಕ್ಕಳೊಂದಿಗಿದ್ದು ನಾವು ನಮ್ಮ ಏನು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ 2ನೇ ಹಂತ ಇದು ಮತ್ತು ಈ 30ನೇ ತಾರೀಕಿಂದ ಈ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಮತ್ತೆ 30ನೇ ತಾರೀಕಿಂದ ನಾವು ಈ ಬಿಸಿ ಊಟ ಬೇಡಿಕೆಗಳು ಈಡೇರಿಲ್ಲ ಅಂದರೆ ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಅಣಿಯಾಗ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಈ ಒಂದು ಮನವಿಯನ್ನು ಇದನ್ನು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಆಯುಕ್ತರಿಗೆ ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಶಿಕ್ಷಣ ಅಧೀನ ಕಾರ್ಯದರ್ಶಿಗಳಿಗೆ ಅರ್ಪಿಸ್ತಾ ಇದ್ದೀವಿ ಕೆಜಿಎಫ್ಎಸ್ಪಿ ಕಚೇರಿಯನ್ನು ಸ್ಥಳಾಂತರ ಮಾಡಬಾರದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಮಾತನಾಡಿ ಕೆಜಿಎಫ್ಎಸ್ಪಿ ಕಚೇರಿಗೆ ಸುಮಾರು 120 ವರ್ಷಗಳ ಇತಿಹಾಸವಿದ್ದು ಕೆಜಿಎಫ್ಎಸ್ಪಿ ಕಚೇರಿಯ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ಬಿಜಿಎಂಎಲ್ ಬಿಇಎಂಎಲ್ 4 ರೈಲ್ವೆ ನಿಲ್ದಾಣಗಳು ಹಾಗೂ 2 ಮೀಸಲು ವಿಧಾನಸಭಾ ಕ್ಷೇತ್ರಗಳು ಸೇರಿಸಿ
ಭೌಗೋಳಿಕವಾಗಿ 12,000 ಹೆಕ್ಟೇರ್ಗೂ ಹೆಚ್ಚು ಭೂಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಸದ್ಯ ಕೈಗಾರಿಕಾ ವಲಯ ಸಹ ಪ್ರಾರಂಭಿಸಿ ನಿರುದ್ಯೋಗ ನಿವಾರಿಸಲು ಸಹ ಸಮೀಕ್ಷೆ ನಡೆದಿದೆ ಚುನಾವಣೆಯ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶವೆಂದು ಸಹ ಘೋಷಣೆ ಮಾಡಿರುತ್ತಾರೆ ಕೆಜಿಎಫ್ ಮತ್ತು ಬಂಗಾರಪೇಟೆಯಿಂದ ಸಾವಿರಾರು ಕಾರ್ಮಿಕರು ಉದ್ಯೋಗ ಮಾಡಲು ಬೆಂಗಳೂರಿಗೆ ಪ್ರತಿನಿತ್ಯ ಪ್ರಯಾಣ ಮಾಡುತ್ತಾರೆ ಎಂದರು ದಲಿತ ವರ್ಗ ಸಮುದಾಯಗಳು ಎರಡು ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದು ಕೋಲಾರ ಮೀಸಲು ಕ್ಷೇತ್ರದ ಒಂದು ಭಾಗವಾಗಿದ್ದು ಇಲ್ಲಿನ ಏನು ನಿರುದ್ಯೋಗ ಆಗಬಹುದು ಕೈಗಾರಿಕೋದ್ಯಮ ಆಗಬಹುದು ಬಿಜಿಎಂಎಲ್ ಆಗಬಹುದು ಬಿಎಂಎಲ್ ಆಗಬಹುದು ಡಿಆರ್ ಆಗಬಹುದು ಎಲ್ಲ ರೈಲ್ವೆ ಆಗಬಹುದು ಎಲ್ಲ ಒಂದು ಸಮಸ್ಯೆಗಳು ಇಲ್ಲೇ ಇರೋದ್ರಿಂದ ಆ ಸದರಿ ಕಚೇರಿಯನ್ನು ಹಿಂದೆ ಮುಂದುವರಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನಸಂಘ ಸಮಿತಿ ಈ ವಿಷಯವನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ತೀವ್ರ ಸ್ವರೂಪದ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಸುಂಕು ಅಶ್ವಥ್ ನಾರಾಯಣ ಶೆಟ್ಟಿ ಬಡಾವಣೆಯಲ್ಲಿ ಏಕಾಏಕಿ ಮರಗಳನ್ನು ಕಡಿದು ಹಾಕಿರುವ ದುಷ್ಕರ್ಮಿಗಳು ಇತ್ತೀಚೆಗೆ ಬಡಾವಣೆಯಲ್ಲಿ ಹೊರಗಿನ ಜನರ ಅಕ್ರಮ ಪ್ರವೇಶ ಮಾಡುತ್ತಿರುವುದರಿಂದ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಈ ಬೆನ್ನಲ್ಲೇ ಬಡಾವಣೆಯಲ್ಲಿದ್ದ ಮರಗಳ ಮಾರಣ ಹೋಮ ನಡೆದಿದ್ದು ಸ್ಥಳಕ್ಕೆ ಮುಳಬಾಗಿಲು ನಗರ ಠಾಣಾ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಮುಳಬಾಗಿಲು ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ಕೋಲಾರ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಸುಬ್ರಹ್ಮಣ್ಯರವರಿಂದ ಸೇಫ್ಟಿ ಕ್ಲಿನಿಕಲ್ನಲ್ಲಿ ಗ್ರಾಹಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಗ್ಯಾಸ್ ಸಿಲಿಂಡರ್ ಅನ್ನು ನಿಲ್ಲಿಸಿಡಬೇಕು ಯಾವುದೇ ಕಾರಣಕ್ಕೂ ಮಲಗಿಸಿಡಬಾರದು ಸಿಲಿಂಡರ್ ಅನ್ನು ಗ್ಯಾಸ್ ಒಲೆಗಿಂತ ಎತ್ತರದಲ್ಲಿ ಇಡಬೇಕು ಒಲೆಯನ್ನು ಸಿಲಿಂಡರ್ಗಿಂತ 6 ಇಂಚು ಎತ್ತರದಲ್ಲಿ ಇಡಬೇಕು ಒಲೆಯನ್ನ ನೆಲದ ಮೇಲೆ ಇಡಕೂಡದು ಇತರೆ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿಕೊಟ್ಟರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಫಲಾನುಭವಿಗಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟೌವ್ ವಿತರಿಸುತ್ತಿದೆ ಅರ್ಹ ಫಲಾನುಭವಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಸರ್ಕಾರ ಅವಾಗ ಅವಾಗ ಬಿಡುಗಡೆ ಮಾಡ್ತಾ ಇರುತ್ತೆ ಅವಾಗ ಮಾಡ್ಕೊಳ್ಳೋಣ ಯಾರಿಗೂ 1 ರೂಪಾಯಿ ಕೊಡೋಷ್ಟಿಲ್ಲ ಇದಕ್ಕೇನಂದ್ರಮ್ಮ ನಿಮಗೆ ಯಾರಿಗಾದರೂ ಖರ್ಚಾಗಿದೆ ಏನಾದರೂ ಗ್ಯಾಸ್ಗೆ ಇದು ಪ್ರಧಾನಮಂತ್ರಿಗಳ ಯೋಜನೆ ನಿಮಗೆ ಉಚಿತವಾಗಿ ನೀಡ್ತಾ ಇರೋದು ಯಾರಿಗೂ 1 ರೂಪಾಯಿ ಖರ್ಚಿರಲ್ಲ ಹೌದಾ ಭಾಳ ಹುಷಾರಾಗಿ ಇದನ್ನು ಜೋಪಾನವಾಗಿ ನೋಡ್ಕೋಬೇಕು ಅಡುಗೆ ಮಾಡುವಾಗ ಇವಾಗೆಲ್ಲ ಎಲ್ಲೋ ಇದ್ಕೊಂಡು ಅಡುಗೆ ಬಿಟ್ಟುಬಿಟ್ಟು ಹೋಗ್ಬಿಡೋದು ಇದೆಲ್ಲ ಮಾಡಬಾರ್ದು ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ